ಹಲೋ, ವೆರಿ ಗುಡ್ ಆಫ್ಟರ್ನೂನ್. ನಮ್ಮ ವೈದ್ಯಶಾಲಾ ಅರ್ಪಿಸೋ ನಿತ್ಯ ಸಂಜೀವಿನಿಗೆ ಸ್ವಾಗತ. ನಾನು ವೈದ್ಯ ಮಲ್ನಾಡ್ ವೀಕ್ಷಕರ. ಇವತ್ತಿನ ನಿತ್ಯ ಸಂಜೀವಿನಿಯಲ್ಲಿ ನಾವು ಮಾತನಾಡ್ತಾ ಇರೋ ವಿಚಾರ ವೆರಿಕೋಸ್ ವೇನ್ಸ್, ಅಂದ್ರೆ ಕಾಲಿನಲ್ಲಿ ರಕ್ತನಾಳಗಳೇನಿರುತ್ತೆ ಅದು ಗಂಟು ಕಟ್ಟತ್ತೆ, ಯಾಕೆ ಆಗತ್ತೆ, ಹಾಗೆ ಈ ವೆರಿಕೋಸ್ ವೇನ್ಸ್ಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಲ್ಲೇ ಈ ಒಂದು ಕಾಯಿಲೆ ಬಾಧಿಸುತ್ತೆ ಹೆಚ್ಚಾಗಿ ಅಂತಾರೆ, ಯಾಕೆ ಹಾಗಾದ್ರೆ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಆಶಾರಾಣಿ ಇದ್ದಾರೆ. ಅದಕ್ಕೂ ಮುಂಚೆ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಡಾಕ್ಟರ್ ಆಶಾರಾಣಿ ಅವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಮೊದಲಿಗೆ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಬನ್ನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಡಾಕ್ಟರ್, ವೆರಿಕೋಸ್ ವೇನ್ಸ್ ಕೇಳ್ತಾ ಇರ್ತೀವಿ ಇತ್ತೀಚೆಗೆ, ಏನು ವೆರಿಕೋಸ್ ವೇನ್ಸ್, ಯಾಕಾಗತ್ತೆ? ಯಾಕಂದ್ರೆ ನಾವು ಸಾಕಷ್ಟು ಜನರಲ್ಲಿ ನೋಡ್ತಾನೆ ಇದ್ದೀವಿ, ಕಾಲಲ್ಲಿ ಗಂಟುಗಳಾಗಿರುವಂಥದ್ದು ಅಥವಾ ರಕ್ತನಾಳಗಳಲ್ಲಿ ಊತ ಬಂದಿರುವಂಥದ್ದು, ಎಷ್ಟೋ ಪೇಷಂಟ್ಸಲ್ಲಿ ಯಾವುದೇ ರೀತಿ ಸಮಸ್ಯೆ ಅನ್ನೋದು ಕೂಡ ಕಾಡ್ತಾ ಇರೋದಿಲ್ಲ. ಹಾಗಾಗಿ ಕೆಲವರು ಅದನ್ನು ನೆಗ್ಲೆಕ್ಟ್ ಮಾಡುವಂಥದ್ದನ್ನು ಕೂಡ ನಾವು ತುಂಬನೇ ನೋಡ್ತೇವೆ. ಬಟ್ ಯೂಶ್ವಲಿ ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ತಿಳ್ಕೊಳ್ಳೋಂಥದ್ದಾದರೆ, ಫಸ್ಟ್ ಈ ವೆರಿಕೋಸ್ ವೇನ್ಸ್ ನಮ್ಮ ಕಾಲಿನಲ್ಲಿ ಕಾಣುವಂಥದ್ದು ಗಂಟುಗಳಾಗಿ. ಸೊ ಇದಕ್ಕೆ ಮೇನ್ ಏನಾಗುತ್ತೆ ಇದರಲ್ಲಿ ಅಂತಂದರೆ, ಈಗ ವೆರಿಕೋಸ್ ವೇನ್ಸ್ ಆಗೋದು ಯಾಕೆ ಅಂದರೆ, ಯೂಶ್ವಲಿ ನಮ್ಮ ಕಾಲಿನಲ್ಲಿರುವಂಥ ರಕ್ತನಾಳಗಳ ವ್ಯಾಲ್ವ್ಸ್ ಅಂತ ಏನು ಹೇಳ್ತೀವಿ, ಆ ವ್ಯಾಲ್ವ್ಸ್ ವೀಕ್ ಆದಾಗ ಅಥವಾ ವ್ಯಾಲ್ವ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಆ ಬ್ಲಡ್ ಅನ್ನೋದೇನು ಸರ್ಕ್ಯುಲೇಷನ್ ಆಗಬೇಕಿರುತ್ತೆ, ಕೆಟ್ಟ ರಕ್ತ ಅಂತ ಏನು ಹೇಳ್ತೀವಿ, ಅಶುದ್ಧ ರಕ್ತ ಅನ್ನೋದು ನಮ್ಮ ಕಾಲು ಪಾದದಿಂದ ಹಿಡಿದು ಮೇಲುಗಡೆ ಹೃದಯಕ್ಕೆ ತಗೊಂಡು ಹೋಗಬೇಕಾಗತ್ತೆ. ಹಾಗೆ ಹೃದಯದಲ್ಲಿ ರಕ್ತ ಶುದ್ಧೀಕರಣ ಆದ ನಂತರ ತಿರ್ಗಾ ಆ ಒಂದು ಶುದ್ಧ ರಕ್ತ ನಮ್ಮ ಹೃದಯದಿಂದ ಕಾಲಿಗೆ ಬರಬೇಕಾಗತ್ತೆ. ಇದು ಒಂದು ನಾರ್ಮಲ್ ಸರ್ಕ್ಯುಲೇಷನ್. ಬಟ್ ಯಾರಲ್ಲಿ ರಕ್ತನಾಳಗಳ ಶಕ್ತಿ ಕಡಿಮೆ ಆಗಿರುತ್ತೆ, ಎಲಾಸ್ಟಿಸಿಟಿ ವೀಕ್ ಆಗಿರುತ್ತೆ ಅಥವಾ ವ್ಯಾಲ್ವ್ಸ್ ವೀಕ್ ಆಗಿರುತ್ತೆ, ಈ ಥರ ಇರೋರಲ್ಲಿ ಏನಾಗುತ್ತೆ, ಆ ಬ್ಲಡ್ ಅನ್ನೋದು ಸರ್ಕ್ಯುಲೇಟ್ ಆಗೋದಿಲ್ಲ, ಕೆಳಗಡೆನೆ ರಕ್ತನಾಳದಲ್ಲೇ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಆ ಬ್ಲಡ್ ಅಲ್ಲೇ ಪೂಲ್ ಅಪ್ ಆಗುತ್ತೆ ಅಥವಾ ಜಾಸ್ತಿ ಆಗ್ತಾ ಹೋಗುತ್ತೆ, ಏನಾಗುತ್ತೆ, ಒತ್ತಡ ಜಾಸ್ತಿ ಆಗಿ ರಕ್ತನಾಳಗಳು ಹಿಗ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಆ ಹಿಗ್ಗೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ದಲೇ ಅಲ್ಲೇ ಬ್ಲಡ್ ಉಳ್ಕೊಂಡು ಹಿಗ್ಗುತ್ತಾ ಹಿಗ್ಗುತ್ತಾ ಸ್ಟ್ರೆಚ್ ಆಗಿ ಗಂಟುಗಳಾಗಿ ಫಾರ್ಮ್ ಆಗುತ್ತೆ. ಡೈಲೇಟೆಡ್ ವೇಯ್ನ್ಸ್ ಅಂತ ಹೇಳ್ತೀವಿ ಅಥವಾ ಸ್ವೋಲನ್ ಎನ್ಲಾರ್ಜ್ಡ್ ವೇಯ್ನ್ಸ್ ಅಂತ ನಾವು ಕರಿಬಹುದು. ಈ ವೆರಿಕೋಸ್ ವೇಯ್ನ್ಸ್ ನಾವು ಹೆಚ್ಚಾಗಿ ನೋಡುವಂಥದ್ದು, ಈ ವ್ಯಾಲ್ವ್ಸ್ ವೀಕ್ ಆಗೋದು ಕಾರಣಗಳು ಯಾರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳುವಂಥದ್ದಾದರೆ, ಲಾಂಗ್ ಸ್ಟ್ಯಾಂಡಿಂಗ್ ಮಾಡುವಂಥರಲ್ಲಿ ಅಥವಾ ಕಂಟಿನ್ಯೂಸ್ಲಿ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥರಲ್ಲಿ ನಾವು ಹೆಚ್ಚು ಪರ್ಸೆಂಟಲ್ಲಿ ಈ ರಕ್ತನಾಳಗಳ ವ್ಯಾಲ್ವ್ಸ್ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಹಾಗೆ ಈಗ ಕೆಲವರು ಓವರ್ ವೇಟ್ ಇರುವಂಥದ್ದು, ಒಬೆಸಿಟಿ ಆಗಿರುವಂಥದ್ದು, ತುಂಬ ಜಾಸ್ತಿ ತೂಕದ್ದೇ ಏನು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ದೇಹದ ತೂಕ ನಮ್ಮ ಕಾಲಿನಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಪ್ರೆಷರು. ಸೊ ಕಾಲಿನಲ್ಲಿ ಪ್ರೆಷರು ಒತ್ತಡ ಜಾಸ್ತಿ ಬಿದ್ದಾಗ ನಮ್ಮ ರಕ್ತನಾಳಗಳಿಗೆ ಕೂಡ ಪ್ರೆಷರ್ ಬೀಳುತ್ತೆ, ಇದರಿಂದ ತನ್ನ ವ್ಯಾಲ್ವ್ಸ್ ಕೆಲಸನ ಕಳ್ಕೊಳ್ಳುತ್ತೆ, ಆಗ ಆ ಒಂದು ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿ ವೆರಿಕೋಸ್ ವೇನ್ಸ್ ಮಾಡಬಹುದು. ಸೊ ಇನ್ನು ಕೆಲವರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಾವು ನೋಡುವಂಥದ್ದು ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಫೀಮೇಲ್ಸಲ್ಲಿ ಹಾರ್ಮೋನ್ಸ್ ಅನ್ನೋದು ತುಂಬನೇ ವ್ಯತ್ಯಾಸ ಆಗ್ತಾನೆ ಇರುತ್ತೆ ಪ್ರತಿನಿತ್ಯ. ಅದರಲ್ಲೂ ನಾವು ಫೀಮೇಲ್ಸಲ್ಲಿ ಹೆಚ್ಚು ಪ್ರೋನ್ ಇರ್ತಾರೆ ಅಥವಾ ಹೆಚ್ಚು ರಿಸ್ಕ್ ಜಾಸ್ತಿ ಇರುತ್ತೆ ಪುರುಷರೇ ಕಂಪೇರ್ ಮಾಡಿದ್ರೆ. ಫೀಮೇಲ್ಸಲ್ಲಿ ಪ್ರೀ ಮೆನ್ಸ್ಟ್ರೇಷನ್ ಟೈಮಲ್ಲಿ ಆಗಿರ್ಬೋದು ಹಾರ್ಮೋನ್ಸ್ ವೇರಿ ಆಗುವಂಥದ್ದು, ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಹಾರ್ಮೋನಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ತಗೊಳ್ಳೋಂಥರಲ್ಲಿ ಆಗಿರ್ಬೋದು, ಈ ಥರ ಹಾರ್ಮೋನ್ಸ್ ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾ ಇರೋಂಥವ್ರು ಕೂಡ ಈ ರಕ್ತನಾಳಗಳ ವ್ಯಾಲ್ವ್ಸ್ ವೀಕ್ ಆಗಬಹುದು. ಎಸ್ಪೆಷಲಿ ಹಾರ್ಮೋನ್ಸು, ಫೀಮೇಲ್ ಹಾರ್ಮೋನ್ಸ್ ತುಂಬನೇ ಮುಖ್ಯ ಒಂದು ಬ್ಲಡ್ ಸರ್ಕ್ಯುಲೇಷನ್ಗೆ ಮತ್ತು ಈ ವ್ಯಾಲ್ವ್ಸ್ನ ಸ್ಟ್ರೆಂತ್ ಆಗಿಡೋದಕ್ಕೆ, ರಕ್ತನಾಳಗಳ ಒಂದು ಸ್ಟ್ರೆಂತ್ಗೆ, ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಯಾವಾಗ ಈ ಒಂದು ಫೀಮೇಲ್ ಹಾರ್ಮೋನ್ಸ್ ಅಪ್ಸೆಟ್ ಆಗುತ್ತೆ ಆಗ ವೆರಿಕೋಸ್ ವೇನ್ಸ್ ಕೂಡ ಕಾಣಿಸೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ನೋಡ್ತೀವಿ ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದ್ದಂಗೆ ಫೀಮೇಲಲ್ಲಿ ಏನಾಗುತ್ತೆ, ಆ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ರಕ್ತನಾಳಗಳಲ್ಲಿ. ಇದರಿಂದ ಮತ್ತೆ ತಿರುಗ ವೆರಿಕೋಸ್ ವೇನ್ಸ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕಾಣಿಸ್ಕೋಬಹುದು. ಸೊ ಏಜ್ ಅಂದ ತಕ್ಷಣಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿಯೊಂದು ಕಾಯಿಲೆಗಳು ಏಜ್ ಆಗ್ತಾ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಅನ್ನೋದು ನಾವು ನೋಡ್ತೀವಿ. ಅದರಲ್ಲಿ ಕೂಡ ವೆರಿಕೋಸ್ ವೇನ್ಸ್ ಕೂಡ ಸಾಕಷ್ಟು ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದ್ರಿಂದ 60+ ಆಗಿರೋರಲ್ಲಿ ಹೆಚ್ಚಾಗಿ ನಾವು ರಿಸ್ಕ್ನ ಕಾಣಬಹುದು. ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಗಮನಕ್ಕಿಟ್ಕೊಂಡ್ರೆ ಅದ್ರ ತಕ್ಕಂಗೆ ನಮಗೆ ಈಗ ಏಜ್ನ ಖಂಡಿತವಾಗ್ಲೂ ನಾವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಬಟ್ ಅಲ್ಲಿ ನಮಗೆ ಎಚ್ಚರಿಕೆ ತಗೋಬೇಕಾಗತ್ತೆ. ಆ ಏಜಲ್ಲಿ ನಮಗೆ ಏನಾದರೂ ಇನಿಷಿಯಲ್ ಚೇಂಜಸ್ಸಲ್ಲಿ ಕಾಣ್ತಾ ಇದ್ದಲ್ಲಿ ನಾವು ಅಲ್ಲೇ ಅದನ್ನು ಎಚ್ಚರಿಕೆ ತಗೊಳ್ಳೋದು ಉತ್ತಮ. ಈ ಥರ ಒಂದು ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡ್ರೆ ಯಾವುದೇ ರೀತಿ ಪ್ರಾಬ್ಲಮ್ಸ್ನ ಇದು ಹೆಚ್ಚಾಗದೆ ತಡೆಗಟ್ಕೋಬಹುದು. ಡಾಕ್ಟರ್, ಇದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ನಾವು ಆ್ಯಡ್ ಮಾಡ್ಬೋದು ಡಾಕ್ಟರ್? ಈಗ ಯಾರಿಗಾದರೂ ಪೇರೆಂಟ್ಸಿಗೆ ಇರುತ್ತೆ, ಸೊ ಮಕ್ಕಳಿಗೆ ಬಂತು, ಈ ಥರ ಹೇಳ್ಬೋದಾ? ಹೌದು, ಈಗ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಅಂದರೂ ಕೂಡ ನಾವು ನೋಡ್ಬೋದು. ಈಗ ಫ್ಯಾಮಿಲಿ ಹಿಸ್ಟ್ರಿ ಅಂತ ತೊಗೊಂಡಾಗ ಈಗ ಒಂದು ಫ್ಯಾಮಿಲಿಯಲ್ಲಿ ನಾವು ನೋಡೋಂಥದ್ದಾದ್ರೆ ಈಗ ಬ್ರದರ್ಸ್ ಸಿಸ್ಟರ್ಸ್ ಈಗ 3 ಮೆಂಬರ್ಸ್ 4 ಮೆಂಬರ್ಸ್ ಇದ್ರೂ 3-4 ಜನಕ್ಕೂ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತಿಲ್ಲ. ಟೆಂಡೆನ್ಸಿ ಯಾರಲ್ಲಿ ಇರುತ್ತೆ ಅಥವಾ ಯಾರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ನಾನು ಏನು ಹೇಳಿದೆ, ತುಂಬ ನಿಂತ್ಕೊಳ್ಳೋಂಥದ, ಕುತ್ಕೊಳ್ಳೋಂಥದ, ಒಬೆಸಿಟಿ ಆಗಿರೋದ ಅಥವಾ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್, ಪ್ರೆಗ್ನೆನ್ಸಿನ, ಈ ಥರ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಯಾರಲ್ಲಿ ಜಾಸ್ತಿ ಇದೆ ಅಂತಂದಾಗ ಅವರಲ್ಲಿ ಈ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಸೇರಿದೆ ಅಂದಾಗ
ತುಂಬಾನೇ ಪರ್ಸೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದು ಕೂಡ ನಾವು ಗಮನಕ್ಕೆ ಇಟ್ಕೋಬೇಕಾಗತ್ತೆ, ಈ ಒಂದು ರಿಸ್ಕ್ ಫ್ಯಾಕ್ಟರ್ ಅಥವಾ ಒಂದು ಕಾರಣಗಳಾಗಿ ನೋಡ್ಕೋಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಅರವಿಂದ್ ಅಂತ ಬಾಗಲಕೋಟೆಯಿಂದ, ನಮಸ್ತೆ. ಹಲೋ ಅರವಿಂದ್ ಅವರೇ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಪ್ರಶ್ನೆ ಏನಿದೆ ಕೇಳಿ. ಡಾಕ್ಟರ್ ಇದ್ದಾರೆ ಅರವಿಂದ್. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಅರವಿಂದ್ ಅವರೇ. ಮೇಡಮ್ ನಾನು ಬಾಗಲಕೋಟೆಯಿಂದ ಕರೆ ಮಾಡ್ತಾ ಇರೋದು. ಹೇಳಿ. ನನಗೆ, ನಾನು ಪ್ರೊಫೆಷನಲಿ ನಾನು ಟೀಚರ್ ಆಗಿದ್ದೀನಿ. ಓಕೆ. ನಾನು ಯಾವಾಗಲೂ ಈಗ ನಿಂತೆ ಕ್ಲಾಸ್ ಎಲ್ಲ ತಗೊಳ್ಬೇಕಾಗಿತ್ತಿರೋದ್ರಿಂದ ಸುಮಾರು ಒಂದು 2 ವರ್ಷದಿಂದ ನನ್ನ ಎಡಗಾಲಿನಲ್ಲಿ ಈ ವೆರಿಕೋಸ್ ವೇನ್ಸ್ ಆಗಿದಾವೆ. ಓಕೆ. ಇಲ್ಲಿವರೆಗೆ ನಾ ಯಾವುದೇ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಬಟ್ ಒಬ್ರು ಸಜೆಸ್ಟ್ ಮಾಡಿದ್ರು, ಒಂಥರ ಸಾಕ್ಸ್ ತಗೊಂಡಿದ್ದೀನಿ ಅದಕ್ಕೆ. ಓಕೆ, ಗುಡ್. ಓಕೆ. ಅದು ಒಂಥರ ಸಾಕ್ಸ್ ಇದೆ, ಟೈಟ್ ಆಗಿ ಅದು ಕಾಲಿಗೆ ಹಿಡ್ಕೊಳ್ಳುತ್ತೆ. ಕಂಪ್ರೆಸ್, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳ್ತೀವಿ. ಹೌದು ಮೇಡಮ್, ಆ ಥರ ಇದೆ. ಆದ್ರೆ ಇಲ್ಲಿವರೆಗೆ ಅದಕ್ಕೆ ಯಾವ್ದೇ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಆದ್ರೆ ರಾತ್ರಿ ಒಂದೊಂದ್ಸಲ ಸಿಕ್ಕಾಪಟ್ಟೆ ನನಗೆ ಕಾಲು ಎಳದಂಗೆ ಆಗತ್ತೆ, ಪೂರ್ತಿ ಹಿಂಗ್ ಜಗ್ಗಿದಂಗೆ ಆಗತ್ತೆ ಎರಡು ಕಾಲುಗಳಲ್ಲಿ. ಇದಕ್ಕೆ ಟ್ರೀಟ್ಮೆಂಟ್ ಏನ್ ಮೇಡಮ್? ಓಕೆ. ಸೊ ಈಗ ನಿಮ್ಮ ಒಂದು ಪ್ರೊಫೆಷನ್, ಎಸ್ಪೆಷಲಿ ನಾವು ಸಾಕಷ್ಟು ಜನರಲ್ಲಿ ನೋಡ್ತೀವಿ, ಪ್ರೊಫೆಷನಲ್ ಅಲ್ಲಿ ಆಕ್ಯುಪೇಷನಲ್ ಪ್ರಾಬ್ಲಮ್ಸ್ ಅಥವಾ ಪ್ರೊಫೆಷನಲ್ ಅಲ್ಲಿ ಹೆಚ್ಚಾಗಿ ನೋಡುವಂತದಾದ್ರೆ ಒಂದು ಸ್ಟ್ಯಾಂಡಿಂಗ್ ಅಲ್ಲಿ ಇರುವಂತದ್ದು ಪ್ರೊಫೆಸರ್ಸ್ ಅಥವಾ ಲೆಕ್ಚರರ್ಸ್, ಟೀಚಿಂಗ್ ಪ್ರೊಫೆಷನ್ಸ್, ಕಂಡಕ್ಟರ್ಸ್, ಈವನ್ ಟ್ರಾಫಿಕ್ ಪೊಲೀಸರ್ಸ್ ಆಗಿರ್ಬೋದು. ಈ ತರ ತುಂಬಾ ಲಾಂಗ್ ಸ್ಟ್ಯಾಂಡಿಂಗ್ ಮಾಡುವಂತವ್ರು ಮತ್ತೆ ಲಾಂಗ್ ವೇಟ್ ಗಳು ಹೋರುವಂತವರಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ಸೊ ಈಗ ನಿಮಗೆ ವೆರಿಕೋಸ್ ವೇನ್ಸ್ ಕಾಣಿಸ್ತಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ, ಅದರಲ್ಲಿ ಸ್ಟೇಜಸ್ ಕೂಡ ಇರುತ್ತೆ. ವೆರಿಕೋಸ್ ವೇನ್ಸ್ ಅಲ್ಲಿ ಎಲ್ಲಾ ಸ್ಟೇಜಸ್ ಅಲ್ಲೂ ಸಿಂಪ್ಟಮ್ಸ್ ಕಂಡು ಬರೋದಿಲ್ಲ, ಎಲ್ಲಾ ಸ್ಟೇಜಸ್ ಗೂ ಒಂದೇ ರೀತಿ ಲಕ್ಷಣಗಳು ಕಾಣುತ್ತೆ ಅಂತಲ್ಲ. ಕೆಲವರು ದೇಹದಲ್ಲಿ ಅಷ್ಟು ಸಿಂಪ್ಟಮ್ಸ್ ಕಾಣೋದಿಲ್ಲ, ಕೆಲವರಲ್ಲಿ ಮ್ಯಾಕ್ಸಿಮಮ್ ಸಿಂಪ್ಟಮ್ಸ್ ಕಾಣಬಹುದು. ಸೊ ಇಲ್ಲಿ ಸಿಂಪ್ಟಮ್ಸ್ಗೆ ಒಂದೇ ಅಲ್ಲ, ಈಗ ನಿಮ್ಮ ಕಾಯಿಲೆ ಪ್ರೋಗ್ರೆಸ್ ಆಗೋದನ್ನು ಕೂಡ ತಡೆಗೆಟ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಸ್ಟೇಜಸ್ ಇರುತ್ತೆ ವೆರಿಕೋಸ್ ವೇನ್ಸ್ ಅಲ್ಲಿ. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಕೆಲವರಿಗೆ ಸಿಂಪ್ಟಮ್ಸ್ ನೋಟಿಸ್ ಮಾಡೋದಲ್ಲೇ ಇರಬಹುದು. ಬಟ್ ಈಗ ನಿಮಗೆ ಸ್ಮಾಲ್ ವೇನ್ಸ್, ಸೂಪರ್ಫಿಷಿಯಲ್ ವೇನ್ಸ್ ಇದೆಯಾ ಅಥವಾ ಡೀಪ್ ವೇನ್ಸ್ಗೆ ಏನಾದ್ರೂ ಎಫೆಕ್ಟ್ ಆಗ್ತಿದೆಯಾ, ತುಂಬಾ ಗಂಟುಗಳಾಗಿ ಟ್ವಿಸ್ಟೆಡ್ ಆಗಿರೋಂಥದ್ದು ಇದೆಯಾ? ಸೊ ಇದ್ರ ಜೊತೆಗೆ ಪೇನ್ ಬರೋದು, ಸೆಳೆತ ಬರೋದು, ಜಗ್ದಂಗೆ ಆಗುವಂಥದ್ದು, ಕೆಲವರಿಗೆ ಕಾಲು ಭಾರ ಅನ್ಸೋದು, ತುಂಬಾ ನಿಲ್ಲಕ್ಕಾಗಲ್ಲ, ತುಂಬಾ ಓಡಾಡೋಕ್ಕಾಗಲ್ಲ, ಈ ಥರ ಸಿಂಪ್ಟಮ್ಸ್ ಕೂಡ ಹೇಳ್ತಾರೆ. ಸೊ ನಿಮ್ಗೆ ಈ ತರ ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂದ್ರೆ ಈ ಸ್ಟಾಕಿಂಗ್ಸ್ ಹಾಕೊಳ್ಳೋದು ತುಂಬಾನೇ ಒಳ್ಳೇದು ಲಾಂಗ್ ಸ್ಟ್ಯಾಂಡಿಂಗ್ ಮಾಡುವಂತವರಲ್ಲಿ. ಹಾಗೆ ಮಲ್ಕೊಂಡಾಗ ತೆಗೆದು ಬಿಡಬೇಕಾಗತ್ತೆ ಅದು. ಮಲಗ್ಬೇಕಾದಾಗ ಸ್ವಲ್ಪ ಕಾಲು ಎತ್ತರದಲ್ಲಿ, ಕಾಲು ಎಡೆಯಲ್ಲಿ ದಿಂಬಿಟ್ಕೊಂಡ್ಬಿಟ್ಟು ತಲೆಗಿಂತ ಕಾಲು ಹೈಟ್ ಅಲ್ಲಿ ಇರಬೇಕು ಮಲಗ್ಬೇಕಾದಾಗ, ಕಾಲು ಲೆಗ್ ಅಂಡ್ ಸೈಡ್ ಎಲಿವೇಟ್ ಇರಬೇಕು ಅಂತ ಹೇಳ್ತೀವಿ. ಇದು ಲೈಫ್ ಸ್ಟೈಲ್ ಪಾರ್ಟ್ ಪ್ರತಿಯೊಬ್ಬರು ಮಾಡುವಂಥದ್ದು. ಇದಕ್ಕೆ ಜೊತೆಗೆ ನಾವು ಟ್ರೀಟ್ಮೆಂಟ್ ಮಾಡೋದು ಏನಕ್ಕೆ ಅಂದ್ರೆ ಈ ವಾಲ್ವ್ಸ್ಗಳು ಡ್ಯಾಮೇಜ್ ಆಗುವಂಥದ್ದು, ಮತ್ತೆ ಮತ್ತೆ ಇನ್ನೊಂದು ವೇನ್ಸ್ಗೆ ಸ್ಪ್ರೆಡ್ ಆಗುವಂಥದ್ದು, ಹಾಗೆ ಹಲವಾರು ರಕ್ತನಾಳಗಳ ಒಂದು ವೀಕ್ನೆಸ್ ಆಗುವಂತ ಚಾನ್ಸಸ್ ಏನಿರುತ್ತೆ ಅದನ್ನ ನಾವು ತಡೆಗಟ್ಟೋದಕ್ಕೆ ನಮ್ಮ ವೈದ್ಯಶಾಲೆಯಲ್ಲಿ ಔಷಧಿಯನ್ನು ಕೊಡ್ತಾ ಹೋಗ್ತೀವಿ. ಇದರಿಂದ ನಿಮ್ಮ ಕಾಂಪ್ಲಿಕೇಶನ್ಸ್ ಆಗಲಿ ಅಥವಾ ನೆಕ್ಸ್ಟ್ ಹಂತಕ್ಕೇನು ಕಾಯಿಲೆ ತಲುಪುತ್ತೆ, ಅಟ್ಲೀಸ್ಟ್ ಫಾಸ್ಟ್ ಪ್ರೋಗ್ನೋಸಿಸ್ ಇರೋಂಥವ್ರಿಗೆ ಕೂಡ ಕಡಿಮೆ ಮಾಡಬಹುದು. ಸೊ ಈ ಮಟ್ಟಕ್ಕೆ ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ನಿಮಗೆ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಕೋಬಹುದು, ಬಂದು ಭೇಟಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ಕೂಡ ನೀವು ಪಡ್ಕೋಬಹುದು. ವೆಲ್, ಧನ್ಯವಾದಗಳು ಅರವಿಂದ್ ಅವರೇ ಕರೆ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ರವಿ ಅಂತ ಮೈಸೂರಿನಿಂದ, ನಮಸ್ತೆ. ಮೇಡಮ್ ನಮಸ್ತೆ. ತಮ್ಮ ಪ್ರಶ್ನೆ ಏನಿದೆ ಕೇಳಿ ರವಿ ಅವರೇ, ಡಾಕ್ಟರ್ ಇದ್ದಾರೆ. ಮೇಡಮ್ ನನ್ನ ರೈಟ್ ಲೆಗ್ ಅಲ್ಲಿ ವೆರಿಕೋಸ್ ವೇನ್ ಪ್ರಾಬ್ಲಮ್ ಇದೆ. ಓಕೆ. ಬಟ್ ಸ್ವೆಲ್ಲಿಂಗ್, ರೈಟ್ ಕಾಫ್ ಮಸಲ್ಸ್ ಸ್ವೆಲ್ಲಿಂಗ್ ಇದೆ. ಓಕೆ. ಸ್ಕಿನ್ ಸ್ವಲ್ಪ ಲೈಟ್ ಆಗಿ ಬ್ಲ್ಯಾಕ್ ಆಯ್ತಿದೆ. ಓಕೆ. ರಾತ್ರಿ ಟೈಮ್ ಅಲ್ಲಿ ಸ್ವಲ್ಪ ಸೆಳೆತ ತರ ಆಗುತ್ತೆ. ಇಷ್ಟು ಪ್ರಾಬ್ಲಮ್ ಇದೆ ಮೇಡಮ್. ಓಕೆ. ಸೊ ಇದೆಲ್ಲ ರಿಲೇಟೆಡ್ ವೆರಿಕೋಸ್ ವೇನ್ಸ್ ಸಿಂಪ್ಟಮ್ಸ್ ಇದೆ ನಿಮಗೆ. ಸಿ ಅದನ್ನೇ ಹೇಳಿದಾಗ ಎಲ್ಲಾ ಕಾಲರ್ಸ್ ಅಥವಾ ಎಲ್ಲಾ ಪೇಷಂಟ್ಗೂ ಒಂದೇ ಸಿಂಪ್ಟಮ್ಸ್ ಇರೋದಿಲ್ಲ, ಕೆಲವರಿಗೆ ಸಿಂಪ್ಟಮ್ಸೇ ಇರೋದಿಲ್ಲ, ಕೆಲವರಿಗೆ ಕಂಡ್ರು ಒಂದು ಪೇನ್ ಕಾಣ್ಬೋದು ಅಥವಾ ಸ್ವಲ್ಪ ಕಾಲು ಹೆವಿನೆಸ್ ಅನಿಸ್ಬೋದು, ಇನ್ನು ಕೆಲವರಿಗೆ ಸ್ಕಿನ್ ಕಲರ್ ಚೇಂಜ್ ಆಗ್ಬೋದು, ನವೆ ಆಗ್ಬೋದು, ಊತ ಆಗ್ಬೋದು, ಈ ತರ ಕೆಲವು ಸಾಕಷ್ಟು ಸಿಂಪ್ಟಮ್ಸ್ನ ನಾವು ನೋಡ್ತೀವಿ. ಈಗ ನೀವು ಹೇಳ್ತಾ ಇರೋ ಸಿಂಪ್ಟಮ್ಸ್ ಪ್ರತಿಯೊಂದು ಕೂಡ ನಿಮ್ಮಲ್ಲಿ ಕಾಣ್ತಾ ಇದೆ, ಹಾಗೆ ವೆರಿಕೋಸಿಟೀಸ್ ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಡೆಫಿನೆಟ್ಲಿ ಸ್ಟೇಜಸ್ ಅಂತ ಹೇಳಿದಾಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಬರೀ ಸೂಪರ್ಫಿಷಿಯಲ್ ವೇನ್ಸ್, ಸ್ಪೈಡರ್ ವೇನ್ಸ್ ತರ ಕಾಣಿಸುತ್ತೆ. ಸೊ ಅದೇ ನೆಕ್ಸ್ಟ್ ಹಂತಕ್ಕೆ ತಲುಪಿದಾಗ ಕಾಯಿಲೆ, ರಕ್ತನಾಳಗಳು ಸ್ವಲ್ಪ ಜಾಸ್ತಿ ಪ್ರಾಮಿನೆಂಟ್ ಉಬ್ಬಿರೋಂಥದ್ದು, ದಪ್ಪ ಆಗಿರೋಂಥದ್ದು, ಗಂಟುಗಳಾಗಿರೋಂಥದ್ದು ಕಾಣುತ್ತೆ. ಇನ್ನೂ ಜಾಸ್ತಿ ಆಗ್ತಾ ಹೋಯ್ತಂದ್ರೆ ಕೆಲವರಿಗೆ ಏನಾಗುತ್ತೆ, ಈ ಸ್ಕಿನ್ ಕಲರ್ ಚೇಂಜ್ ಆಗೋದು, ಸ್ವೆಲ್ಲಿಂಗ್ ಆಗೋವಂಥದ್ದು, ಅಥವಾ ಊತ ಅಂತ ಏನು ಹೇಳ್ತೀವಿ ನಾವು, ಸ್ಕಿನ್ ಕಪ್ಪ ಆಗೋದು, ಕೆಲವರಿಗೆ ಕರ್ತ ಆಗೋದು, ಈ ಥರ ಸ್ಟೇಜಸ್ಗೆ ನೋಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಸ್ಟೇಜಸ್ಗೆ ನೋಡುವಂಥದ್ದು ಅಲ್ಸರ್ ಸ್ಟೇಜಸ್ ಅಂತ ಹೇಳ್ತೀವಿ. ಇದು ಎಲ್ಲ ಲಾಸ್ಟ್ ಸ್ಟೇಜಿಗೆ. ಸೊ ಹಾಗಂತ ನಮಗೆ ಅಲ್ಸರ್ ಬರುತ್ತಾ ಅಂತ ಅಲ್ಲ, ಸೊ ಈ ಸ್ಟೇಜಸ್ನ ದಾಟ್ಕೊಂಡು ಹೋದಂಗೆಲ್ಲ ಒಂದೊಂದು ಸ್ಟೇಜಸ್ಸಲ್ಲಿ ಒಂದೊಂದು ಲಕ್ಷಣಗಳು ಹೆಚ್ಚಾಗಿ ಪ್ರಾಮಿನೆಂಟ್ ಆಗಿ ನಾವು ನೋಡ್ತೀವಿ. ಈಗ ನಿಮ್ಮ ಸ್ಟೇಜಸ್ಸಲ್ಲಿ ಇನಿಷಿಯಲ್ ಸ್ಪೈಡರ್ ವೇನ್ಸ್ ಅಲ್ಲ, ಹಾಗೆ ವೆರಿಕೋಸ್ ವೇನ್ಸ್ ಅಷ್ಟೇನೂ ಅಲ್ಲ, ನಿಮಗೆ ಸ್ಕಿನ್
ಕೂಡ ಚೇಂಜಸ್ ಆಗ್ತಾ ಇದೆ, ಹಾಗೆ ಕಾಲು ಊತ ಬರ್ತಾ ಇದೆ, ಇಚ್ಚಿಂಗ್ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ವೆರಿಕೋಸ್ ಎಕ್ಸಿಮಾ ಸ್ಟೇಜಸ್ ಗೆ ಹೋಗ್ತಾ ಇದ್ದೀರಾ. ಸೊ ಇನ್ನಷ್ಟು ಅದು ಅಲ್ಸರೇಷನ್ ಗೆ ಹೋಗ್ಬಾರ್ದು. ಸ್ವಲ್ಪ ವಾಕಿಂಗ್ ಮಾಡುವಂಥದ್ದು, ಹಾಗೆ ತುಂಬಾ ನಿಲ್ಲುವಂಥದ್ದು ಅವಾಯ್ಡ್ ಮಾಡೋದು, ಸ್ವಲ್ಪ ಲೈಫ್ ಸ್ಟೈಲ್ನ ಕೂಡ ಚೇಂಜಸ್ ಮಾಡಲೇಬೇಕಿರುತ್ತೆ. ಜೊತೆಗೆ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡ್ರೆ ಆ ನೆಕ್ಸ್ಟ್ ಸ್ಟೇಜಸ್ ಗೆ ಹೋಗೋದನ್ನ ಅವಾಯ್ಡ್ ಮಾಡ್ಬೋದು. ಮತ್ತೊಂದು ಕಾಲಿಗೆ ಬರೋ ಚಾನ್ಸಸ್ ಕೂಡ ಇರುತ್ತೆ, ಕೆಲವರಿಗೆ ವೆರಿಕೋಸ್ ವೇನ್ಸ್ ಎರಡು ಕಡೆನೂ ಬರಬಹುದು. ಸೊ ಇದನ್ನೆಲ್ಲ ನಾವು ತಡೆಗಟ್ಟೋದಕ್ಕೆ ಕೆಲವು ಔಷಧಿಗಳು ಕೂಡ ಕೊಡ್ತೀವಿ, ಹಾಗೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ಕೂಡ ತಿಳಿಸ್ಕೊಡ್ತೀವಿ. ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿನಿಂದ ಚಂದ್ರಶೇಖರ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಕೇಳಿ ಚಂದ್ರಶೇಖರ್ ಅವರೇ, ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ ಚಂದ್ರಶೇಖರ್ ಅವ್ರೆ, ಏನ್ ಸಮಸ್ಯೆ ಇದೆ? ವೆರಿ ಕ್ಲೋಸ್ ಆಗ್ಬಿಟ್ಟು ಚರ್ಮ ಎಲ್ಲ ಬ್ಲಾಕ್ ಆಯ್ತಾ ಇದೆ ಮೇಡಮ್. ಓಕೆ. ನಿನ್ನೆ ಜೈನ್ ಹಾಸ್ಪಿಟಲ್ ಅಲ್ಲಿ ಸಾಯಂಕಾಲ ಹೋಗಿ ತೋರಿಸಿದ್ದು. ಓಕೆ. ಅವರು ಆಪರೇಷನ್ ಮಾಡಿಸ್ಬೇಕು, ಇದು ಆಗಲ್ಲ, ಮಾತ್ರೆ ವಾಸಿ ಆಗಲ್ಲ ಅಂತ ಹೇಳಿದ್ರು. ಓಕೆ. ಅದಕ್ಕೆ ಮೇಡಮ್. ಓಕೆ. ಸೋ ಸ್ಕ್ಯಾನಿಂಗ್ ಆಪರೇಷನ್ ಸ್ಕ್ಯಾನಿಂಗ್ ಏನು ಮಾಡಿಸಿಲ್ಲ. ಇದು ಮಾಡಿಸಿ ಅಂತ ಹೇಳಿದ್ರು, ಬೇರೆ ಕಡೆ ಬರ್ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಆಗಲ್ವಾ ಅದು ಆಪರೇಷನ್ ಮಾಡಿಸಿದ್ರೆ ಮೇಡಮ್? ಓಕೆ. ಸೊ ಈಗ ಯೂಶಲಿ ನಾವೇನು ಹೇಳ್ತೀವಿ, ಯಾವ ಹಂತಕ್ಕೆ ಆಪರೇಷನ್ ನೀಡಿರುತ್ತೆ, ಈಗ ಕೆಲವು ಸ್ಟೇಜಸ್ಗೆ ಕಾಯಿಲೆ ತಲುಪಿದ ಮೇಲೆ ಔಷಧಿಯಲ್ಲಿ ನಮ್ಮಲ್ಲೂ ಕೂಡ ಆಗೋದೇ ಇಲ್ಲ ಅಂದಾಗ ಮಾತ್ರ ಡೆಫಿನೆಟ್ಲಿ ಕೆಲವರಿಗೆ ಬೇಕಾಗಬಹುದು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಬಟ್ ಈಗಿನ ನಿಮ್ಮ ಹಂತ ಯಾವ ರೀತಿ ಇದೆ ಅನ್ನೋದು ನಾವು ಕೂಡ ಒಮ್ಮೆ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ. ಹಾಗೆ ನೀವೇನಾದರೂ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀನಿ ಅಂದರೆ ಖಂಡಿತವಾಗ್ಲೂ ರಿಪೋರ್ಟ್ಸ್ನ ಕೂಡ ತೊಗೊಂಡು ಬಂದು ಭೇಟಿಯಾಗಿ, ಯಾಕಂದರೆ ಎಷ್ಟೋ ಪೇಷಂಟ್ಸಲ್ಲಿ ನಮ್ಮಲ್ಲಿ ಈವನ್ ಅಲ್ಸರ್ ಆಗಿರೋಂಥವ್ರಿಗೆ ಕಾಲಲ್ಲಿ ಹುಣ್ಣಾಗಿ ಗಾಯ ಆಗಿ ಈವನ್ ಆ ಹುಣ್ಣು ಮಾಯ್ತಾ ಇಲ್ಲ ಅನ್ನೋಂಥವ್ರಿಗೆ ಈವನ್ ವೆರಿಕೋಸ್ ಎಕ್ಸಿಮಾ ಸ್ಟೇಜ್, ಕಾಲು ಕಪ್ಪಾಗಿ ಇನ್ಫೆಕ್ಷನ್ ಆಗಿರೋಂಥದ್ದು, ಕೆರೆತ ಆಗೋವಂಥದ್ದು, ಕಾಲು ಊತ ಬರೋವಂಥದ್ದು, ಈ ಸ್ಟೇಜಸ್ಸಲ್ಲಿ ಇರೋರಿಗೆ ಕೂಡ ವಿತೌಟ್ ಆಪರೇಷನ್ ಟ್ರೀಟ್ಮೆಂಟಲ್ಲೇ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಕೂಡ ಸಿಕ್ಕಿದೆ, ಕಡಿಮೆ ಕೂಡ ಆಗಿದೆ, ಮತ್ತು ಈ ಪ್ರಾಬ್ಲಮ್ಸಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ, ಆರಾಮಾಗಿ ನಮ್ಮ ದಿನನಿತ್ಯ ಚಟುವಟಿಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಕೂಡ ಸಾಕಷ್ಟು ಪೇಷಂಟ್ಸ್ ನಮ್ಮಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಬಂದು ಭೇಟಿ ಆಗಬಹುದು. ಯಾಕಂದರೆ ಕೆಲವರಿಗೆ ಆಪರೇಷನ್ ಮಾಡಿಸ್ಕೊಂಡಿರೋಂಥವ್ರು ಕೂಡ ನಮ್ಮಲ್ಲಿ ಬಂದಿದ್ದಾರೆ, ಯಾಕಂದರೆ ಒಂದು ಕಡೆ ಮಾಡ್ಬೋದು, ಇನ್ನೊಂದು ಕಡೆ ಮಾಡ್ಬೋದು, ಅದು ಇನ್ನೊಂದು ರಕ್ತನಾಳಗಳು ವೀಕ್ ಆಗ್ತಾ ಇದ್ದಂಗೆ ನಾವು ಎಲ್ಲ ಕಡೆ ಕೂಡ ಆಪರೇಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮೇನ್ ಮೂಲ ಕಾರಣ ಏನು ಈ ಒಂದು ವೆರಿಕೋಸ್ ವೇನ್ಸ್ಗೆ ಅಂದರೆ ಆ ವ್ಯಾಲ್ಸ್ ವೀಕ್ ಆಗುವಂಥದ್ದು, ರಕ್ತ ಚಲನೆ ಕರೆಕ್ಟಾಗಿ ಆಗ್ತಾ ಇಲ್ಲ, ಇದನ್ನು ನಾವು ಟ್ರೀಟ್ಮೆಂಟ್ ಮುಖಾಂತರ ಇಂಪ್ರೂವ್ ಮಾಡೋದಕ್ಕೆ ಕೊಡ್ತಾ ಇರ್ತೀವಿ. ಸೊ ಆದಷ್ಟು ನಿಮ್ಮ ಒಂದು ಹಂತನ ಕೂಡ ಯಾವ ರೀತಿ ಇದೆ ಅನ್ನೋದು ನೋಡ್ಕೊಂಡು, ಇನ್ನೂ ಹುಣ್ಣು ಆಗಿಲ್ಲ ನಿಮಗೆ, ಕಾಲು ಕಪ್ಪಾಗಿದೆ ಅಂತ ಹೇಳ್ತಾ ಇದ್ದೀರಾ, ಸೊ ಖಂಡಿತವಾಗ್ಲೂ ಬಂದು ಭೇಟಿಯಾಗಿ ಯಾವ ಒಂದು ವೆರಿಕೋಸ್ ಎಕ್ಸಿಮಾ ಸ್ಟೇಜಸ್ಸಲ್ಲಿದೆ ಇರಬಹುದು. ಸೊ ಅಲ್ಸರ್ ಆಗಿದ್ರೆ ಅದನ್ನು ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ಈ ಸ್ಟೇಜಸ್ಸಲ್ಲಿ ಕೂಡ ಟ್ರೀಟ್ಮೆಂಟ್ ಇದೆ, ಆದಷ್ಟು ನಿಮಗೆ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ ತಿಳಿಸ್ಕೊಟ್ಟು ಔಷಧಿನೂ ಕೊಡ್ತೀವಿ, ಯಾವುದೇ ರೀತಿ ಭಯಪಡೋ ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದಗಳು ಚಂದ್ರಶೇಖರ್ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಒಂದು ಬ್ರೇಕ್ ತಗೋಬಿಡೋಣ, ವೀಕ್ಷಕರಿಗೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಟ್ರೀಟ್ಮೆಂಟ್, ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಕಡೆ ಆಪರೇಷನ್ನೇ ಒಂದು ಅಂತಿಮ ಫೈನಲ್ ಹಂತ ಅಂತಾರೆ. ಹಾಗಾದ್ರೆ ಹೋಮಿಯೋಪತಿನಲ್ಲಿ ಏನ್ ಟ್ರೀಟ್ಮೆಂಟ್ ಇದೆ, ಆಪರೇಷನ್ ಬಿಟ್ಟು ಬೇರೆ ಏನಾದರೂ ಇದೆಯಾ ಕೇಳೋಣ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬೇಗ ಬನ್ನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಇನ್ನು ಡಾಕ್ಟರ್, ವೆರಿಕೋಸ್ ವೇನ್ಸ್ ನಲ್ಲಿ ಸಿಂಪ್ಟಮ್ಸ್ ನೋಡೋದಾದ್ರೆ ಏನ್ ಹೇಳ್ತೀರಿ? ಈಗ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ಸಿಂಪ್ಟಮ್ಸ್ ಅಂತ ಕಾಣುವಂಥದ್ದಾದ್ರೆ, ಸಾಕಷ್ಟು ಪೇಷಂಟ್ಸ್ ಅಲ್ಲಿ ನಾವು ನೋಡೋದು ಕಾಲಿನಲ್ಲೇ ಗೊತ್ತಾಗುವಂಥದ್ದು, ರಕ್ತನಾಳಗಳು ಉಬ್ಬಿರುವಂಥದ್ದು ಅಥವಾ ಟ್ವಿಸ್ಟೆಡ್ ಆಗಿರುವಂಥದ್ದು, ಕೆಲವರಿಗೆ ಸ್ಕಿನ್ ಚೇಂಜಸ್, ಕಲರ್ ಕಪ್ಪ ಆಗ್ತಾ ಇರೋವಂಥದ್ದು ಅಥವಾ ಬ್ಲೂಯಿಶ್ ಆಗ್ತಾ ಇರೋದು, ಪರ್ಪಲಿಶ್ ಆಗ್ತಾ ಇರೋವಂಥದ್ದು, ಇದು ನಾವು ನೋಡಿದ ತಕ್ಷಣಕ್ಕೆ ನಮ್ಮ ಕಾಲ ಎಕ್ಸಾಮಿನೇಷನ್ ಮಾಡಿದ ತಕ್ಷಣಕ್ಕೆ ಗೊತ್ತಾಗುತ್ತೆ. ಕಲರ್ ಚೇಂಜ್ ರಕ್ತನಾಳಗಳಲ್ಲಿ ಮಾತ್ರ? ಯಸ್. ಈಗ ಸುತ್ತಮುತ್ತ ಈಗ ರಕ್ತನಾಳಗಳ ಒಂದು ಉಬ್ಬಿರುವಂಥದ್ದಲ್ಲಿ ಕಲರ್ ಚೇಂಜಸ್ ಅಥವಾ ಸ್ಪೈಡರ್ ವೇನ್ಸ್ ಆಗಿರೋವಂಥದ್ದು, ಕೆಲವರಿಗೆ ಅದು ಜಾಸ್ತಿ ಆಗ್ತಾ ಇದ್ದಂಗೆ ಆ ರಕ್ತನಾಳಗಳಲ್ಲಿ ಸ್ವಲ್ಪ ಪರ್ಪಲಿಶ್ ಬ್ಲೂಯಿಶ್ ಕಲರ್ ಚೇಂಜ್ ಕಾಣುವಂಥದ್ದು, ಇದನ್ನು ಕೂಡ ನಾವು ನೋಡ್ತೇವೆ. ಇನ್ನೂ ಹೆಚ್ಚಾಗ್ತಾ ಇದ್ದಂಗೆ ಸ್ಕಿನ್ ಕಲರ್ ಕಪ್ಪ ಆಗ್ತಾ ಹೋಗುತ್ತೆ. ಬರೀ ವೇನ್ಸ್ ಅಲ್ಲಿ ಒಂದೇ ಅಲ್ಲ, ವೇನ್ಸ್ ಸುತ್ತಮುತ್ತ ಇರುವಂತ ಆ ಸರೌಂಡಿಂಗ್ ಸ್ಕಿನ್ ಅಂತ ಏನು ಹೇಳ್ತೀವಿ, ಅಲ್ಲಿ ಸ್ಕಿನ್ ಕಪ್ಪಾಗೋದು, ನವೆ ಆಗೋದು, ಕೆಲವರಿಗೆ ಕಾಲು ಭಾರ ಅನ್ಸೋದು, ಎಳ್ತಾ ಬರೋದು, ಜೋಮ್ ಬರೋದು, ತುಂಬ ನಿಲ್ಲಕ್ಕಾಗಲ್ಲ, ತುಂಬ ಕೂಡಕ್ಕಾಗಲ್ಲ, ಲಾಂಗ್ ಸ್ಟ್ರೈನ್ ಮಾಡೋಕ್ಕಾಗಲ್ಲ, ಅಥವಾ ತುಂಬ ಸ್ಟ್ರೆಸ್ ಕಾಲಿಗೆ ಕೊಡೋಕ್ಕಾಗೋದಿಲ್ಲ, ತುಂಬ ವಾಕ್ ಮಾಡೋಕ್ಕಾಗೋದಿಲ್ಲ, ಈ ಥರ ಕೆಲವು ಸಿಂಪ್ಟಮ್ಸ್ ಕೂಡ ಹೇಳ್ತಾರೆ. ಏನೇ ಗಾಯ ಆದರೂ ಬೇಗ ಕೆಲವರಿಗೆ ಒಣಗೋದಿಲ್ಲ, ಅದು ಅಲ್ಸರ್ಗೆ ತಿರ್ಕೊಳ್ಳುತ್ತೆ ಕೆಲವರಿಗೆ, ಕೆಲವರಿಗೆ ಬ್ಲೀಡಿಂಗ್ ಆಗಬಹುದು, ಅದು ರಪ್ಚರ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ವೇನ್ಸ್ ಜಸ್ಟ್ ಅಂಡರ್ ದ ಸ್ಕಿನ್ ಇರೋವಂಥ ವೇನ್ಸ್ ಏನಾದರೂ ಪ್ರಾಮಿನೆಂಟ್ ಇದ್ದಾಗ ಅದು ಪ್ರೆಷರ್ ತಡಿಲಾರದೆ ಕೆಲವೊಮ್ಮೆ ಹೊಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಬ್ಲೀಡಿಂಗ್ ಆಗೋ ಟೆಂಡೆನ್ಸಿ ಇರುತ್ತೆ ಕೆಲವರಿಗೆ ವೆರಿಕೋಸ್ ವೇನ್ಸಲ್ಲಿ, ಈ ಥರ ಕೂಡ ಕೆಲವು ಸಿಂಪ್ಟಮ್ಸ್ನ ನಾವು ನೋಡಬಹುದು. ಇನ್ನು ಡಾಕ್ಟರ್, ಹೆಣ್ಮಕ್ಳಲ್ಲಿ ಹೆಚ್ಚಾಗಿ ಅಂದರೆ ಹಾರ್ಮೋನ್ ಬ್ಯಾಲೆನ್ಸಿಂದ ಕೂಡ ಆಗುತ್ತೆ ಅಂತ ಹೇಳಿದ್ರೆ,
ಆದ್ರೆ ಉಳಿದಿರೋ ಕ್ಷೇತ್ರಗಳು ನೋಡೋದಾದ್ರೆ ಈಗ ನಿಂತ್ಕೊಂಡು ಜಾಸ್ತಿ ಕೆಲಸ ಮಾಡಿದ್ರು ಆಗುತ್ತೆ, ಕುತ್ಕೊಂಡು ಕೆಲಸ ಮಾಡಿದ್ರು ಆಗುತ್ತೆ. ಸೊ ಅವ್ರಿಗೆ ಏನ್ ಆಲ್ಟರ್ನೇಟಿವ್ ವ್ಯವಸ್ಥೆ? ಈಗ ಕೆಲವು ಟೈಮ್ ಏನಾಗುತ್ತೆ, ಈಗ ಡೆಫಿನೆಟ್ಲಿ ನಮ್ಮ ಲೈಫ್ ಸ್ಟೈಲ್ ಇಂದ ಬಂದಾಗ ಪೊಸಿಷನ್ಸ್ ಚೇಂಜ್ ಮಾಡುವಂಥದ್ದು, ನಾವು ತುಂಬಾ ಹೊತ್ತು ಕುತ್ಕೊಳ್ತಾ ಇದ್ರೆ, ತುಂಬಾ ಹೊತ್ತು ನಿಂತ್ಕೊಳ್ತಿದ್ರೆ, ಅಟ್ ಲೀಸ್ಟ್ ಒಂದು ಎವ್ರಿ ಹಾಫ್ ಅನ್ ಅವರ್ ಅಥವಾ ಎವ್ರಿ ಒಂದು 20 minutes ನಿಮ್ಗೆ ಅನುಕೂಲ ಆಯ್ತು ಅಂದ್ರೆ ಒಂದು 5-10 minutes ಪೋಸ್ಟರ್ಸ್ ಚೇಂಜ್ ಮಾಡುವಂಥದ್ದು, ಈ ತರ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಕೂಡ ಮಾಡಬೇಕಾಗತ್ತೆ. ಅವ್ರು ಅಟ್ ಲೀಸ್ಟ್ ಮನೆಯಲ್ಲಿ ಎವ್ರಿ ಡೇ ಫಿಸಿಕಲ್ ಆಕ್ಟಿವಿಟಿಗೆ ಅವ್ರು ಎಂಗೇಜ್ ಆಗಬೇಕಾಗತ್ತೆ. ವಾಕಿಂಗ್ ಮಾಡುವಂಥದ್ದು, ಕೆಲವು ಟೈಮ್ ಸೈಕ್ಲಿಂಗ್ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಸ್ವಿಮ್ಮಿಂಗು, ಸೈಕ್ಲಿಂಗು, ವಾಕಿಂಗು. ಸೊ ಈ ಥರ ಒಂದು ವೇಟ್ ರಿಡಕ್ಷನ್ ಮಾಡುವಂಥದ್ದು ಈ ಥರ ಸ್ವಲ್ಪ ಮಾಡಿಕೊಂಡು, ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡು, ಕಂಟಿನ್ಯೂಸ್ಲಿ ಸ್ಟ್ಯಾಂಡಿಂಗ್ ಅಷ್ಟೇ ಅಲ್ಲದೆ ಸ್ವಲ್ಪ ಪೋಸ್ಚರ್ಸ್ನ ಚೇಂಜ್ ಮಾಡೋದು, ಪೊಸಿಷನ್ನ ಚೇಂಜ್ ಮಾಡ್ಕೊಳ್ಳೋವಂಥದ್ದು, ಕೆಲವು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡ್ಕೊಳ್ಳೋವಂಥದ್ದು ಈ ಥರ ಒಂದು ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರಲ್ಲಿ ಒಂದು ಈ ಪ್ರಾಬ್ಲಮ್ಸ್ನ ಕಂಟ್ರೋಲ್ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಟ್ಟೆಣ. ಬೆಂಗಳೂರಿನಿಂದ ನಾಗಭೂಷಣ್ ಅಂತ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆಯನ್ನಿದೆ ಕೇಳಿ, ನಾಗಭೂಷಣ್ ಅವರೇ ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಹೇಳಿ ನಾಗಭೂಷಣ್ ಅವರೇ. ನಾಗಭೂಷಣ್ ಅಂತ ನನ್ನ ಹೆಸರು. ಹೇಳಿ. ಈಗ ನನಗೆ 2 years ಇಂದ ರೈಟ್ ಲೆಗ್ ಅಲ್ಲಿ ವೆರಿಕೋಸ್ ವೈನ್ ತರ ಇದೆ. ಸೊ ಅದಕ್ಕೆ ನಾನು ಈಗ ಸಾಕ್ಸ್ ಹಾಕ್ತಾ ಇದ್ದೀನಿ ಮೇಡಮ್, ಸ್ಟಾಕಿಂಗು. ಸೊ ಸ್ಟಾಕಿಂಗ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಕಾಣುತ್ತೆ, ಕಮ್ಮಿ ಆಗಿರುತ್ತೆ. ಆ ಸ್ಟಾಕಿಂಗ್ ಬಿಚ್ಚಿ ಇದ್ ಮಾಡಿದ್ರೆ ಎವರಿ ನೈಟ್ ಮಾತ್ರ ಬಿಚ್ಚಿಬಿಡ್ತೀನಿ ಸ್ಟಾಕಿಂಗ್. ಸೊ ಅವಾಗ ಕಮ್ಮಿ ಇರುತ್ತೆ, ಸ್ವಲ್ಪ ಬಿಟ್ಟಾದ್ರೆ ಸ್ವಲ್ಪ ವೆರಿಕೋಸ್ ವೈನ್ ಕಾಣುತ್ತೆ ಮೇಡಮ್ ರೈಟ್ ಲೆಗ್ ಅಲ್ಲಿ. ಓಕೆ, ಏಜ್ ಎಷ್ಟು ಇದೆ? ನಂದು 70 ಮೇಡಮ್. 70 ವರ್ಷ. ಏಜ್ ರಿಲೇಟೆಡ್ ನಿಮ್ಗೆ ಗೊತ್ತಾಗ್ತಾ ಇದೆ, ಏಜ್ ರಿಲೇಟೆಡ್ ಇಂದ ಆಗುವಂಥದ್ದು. ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ರ, ಸ್ಟಾಕಿಂಗ್ಸ್ ಹಾಕೊಳ್ತಾ ಇದ್ರ ಒಳ್ಳೇದು. ಬಟ್ ಈಗ ನಿಮ್ಮ ಏಜ್ಗೆ ತಕ್ಕ ಹಾಗೆ ಈಗ ಒಂದೇ ಅಂತಲ್ಲ, ಈಗ ಬೇರೆ ಬೇರೆ ರಕ್ತನಾಳಗಳ ಶಕ್ತಿ ಕಳ್ಕೊಳ್ತಾ ಇರುವಂಥದ್ದು, ವೇನ್ಸ್ ವೀಕ್ ಆಗ್ತಾ ಇರುತ್ತೆ, ಮತ್ತೊಂದು. ಈಗ ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಹಾಕೋದ್ರಿಂದ ಅದೇನ್ ಮಾಡುತ್ತೆ, ನಿಮ್ಮ ವೇನ್ಸ್ನ ಕಂಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಿಡಿದಾಗ ನಿಮ್ಗೆ ಅಲ್ಲಿ ಊತ ಅಷ್ಟು ಕಾಣೋದಿಲ್ಲ. ಅದು 10th hour 5th hour ಹಾಕೊಂಡಿರ್ತೀರಲ್ವ, ನಿಮ್ಗೆ ಅಷ್ಟು ಕಾಣೋದಿಲ್ಲ. ಅದು ಬಿಚ್ಚಿದ ತಕ್ಷಣಕ್ಕೆ ಮತ್ತೆ ತಿರ್ಗಾ ಪ್ರೆಷರ್ ಬ್ಲಡ್ ಅಲ್ಲೇ ಉಳ್ಕೊಳ್ಳುತ್ತೆ, ಮತ್ತೆ ಪ್ರೆಷರ್ ಬಿಲ್ಡಪ್ ಆಗಿ ಮತ್ತೆ ನಿಮ್ಗೆ ಪ್ರಾಮಿನೆಂಟ್ ವೇನ್ಸ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ನೀವು ಸ್ಟಾಕಿಂಗ್ಸ್ ಹಾಕೊಳ್ಳೋದ್ರಿಂದ ಏನ್ ಯೂಸ್ ಅಂದ್ರೆ, ಆ ಕಂಪ್ರೆಸ್ ಮಾಡಿ ಹಿಡಿಯೋದ್ರಿಂದ ಸ್ವಲ್ಪ ಫ್ಲೋ ಆಗ್ತಾ ಇರುತ್ತೆ ನಿಮ್ಗೆ. ಬಟ್ ಅದಕ್ಕೆ ನೀವು ಕೆಲವು ಔಷಧಿ ಕೂಡ ಮಾಡ್ಕೊಳ್ಬಹುದು. ಹೋಮಿಯೋಪತಿಯಲ್ಲಿ ಕೂಡ ಈವನ್ ಏಜ್ ರಿಲೇಟೆಡ್ ಆಗಿರುವಂತವರಲ್ಲಿ ಕೂಡ ಸಾಕಷ್ಟು ನಮ್ಮ ಕ್ಲಿನಿಕ್ಸ್ ಅಲ್ಲಿ ಇದಾರೆ. 70 ವರ್ಷ 80 ವರ್ಷ ಆಗಿರುವಂತವ್ರು, ಮೇಲ್ಪಟ್ಟಿರುವಂತವ್ರು ಕೂಡ ಬಂದಿದ್ದಾರೆ. ಸೊ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ಮತ್ತಷ್ಟು ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಏನಿರುತ್ತೆ ನಿಮ್ಮ ಏಜ್ ರಿಲೇಟೆಡ್ ಆಗಿರೋದ್ರಿಂದ, ಹಾಗೆ ಸ್ಪ್ರೆಡ್ ಆಗುವಂಥದ್ದನ್ನ ಅಥವಾ ನೆಕ್ಸ್ಟ್ ಹಂತಕ್ಕೆ ಕಾಯಿಲೆ ತಲುಪೋದನ್ನ ಕೂಡ ನಾವು ಔಷಧಿಯಿಂದ ತಡೆಗಟ್ಕೋಬಹುದು. ಇದು ಸ್ಟಾಕಿಂಗ್ಸ್ ಕೂಡ ನೀವು ನಿಂತ್ಕೊಂಡಾಗ ಯೂಸ್ ಮಾಡುವಂಥದ್ದು, ಮಲಗಬೇಕಾದಾಗ ತೆಗಿಯುವಂಥದ್ದು, ಕಾಲು ಎತ್ತರದಲ್ಲಿ ಇಟ್ಕೊಳ್ಳೋಂಥದ್ದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ತುಂಬ ಬಿಸಿ ನೀರೆಲ್ಲ ಕಾಲಿಗೆ ಹಾಕಬೇಡಿ ಅಂತ ಹೇಳ್ತೀವಿ. ಸ್ವಲ್ಪ ಉಪ್ಪಿನಂಶ ಆಹಾರದಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಫೈಬರ್ ರಿಚ್ ಫುಡ್ಸ್ನ ಹೆಚ್ಚಾಗಿ ಪ್ರಿಫರ್ ಮಾಡಿ, ನಾರಿನಂಶನ. ಈ ಥರ ಮೇಂಟೈನ್ ಮಾಡ್ಕೊಂಡು ನಿಮ್ಮ ಏಜ್ಗೆ ತಕ್ಕಂಗೆ ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಯಾವುದೇ ರೀತಿ ಒಂದು ಸಮಸ್ಯೆ ಆಗದಲ್ಲೇ ತಡೆಗಟ್ಕೋಬಹುದು ಔಷಧಿಯಿಂದ. ಓಕೆ, ಧನ್ಯವಾದಗಳು ನಾಗಭೂಷಣ್ ಅವರೇ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಹನುಮಂತ ಮೇಡಮ್. ಓಕೆ ಹನುಮಂತು, ಮಾತನಾಡಿ, ಡಾಕ್ಟರ್ ಇದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಹನುಮಂತ ಅವರು, ಏನ್ ಸಮಸ್ಯೆ ಇದೆ? ಹನುಮಂತ ಅವರೇ ಸ್ವಲ್ಪ ಜೋರ್ ಮಾತನಾಡಿ, ಟಿವಿ ವಾಲ್ಯೂಮ್ ಕೊಟ್ಟಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಮಾತನಾಡಿ ಹನುಮಂತ ಅವರೇ. ಹಲೋ 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 ಹೇಳಿ. ಹನುಮಂತ ಅವರೇ ದಯವಿಟ್ಟು, ಎಸ್ ಕರೆ ಕಟ್ ಆಗಿದೆ. ಏನು ಡಾಕ್ಟರ್, ಸ್ಟಾಕಿಂಗ್ಸ್ ತುಂಬಾ ಜನ ಕಾಲರ್ಸ್ ಮಾತಾಡಿದ್ರು, ಸ್ಟಾಕಿಂಗ್ಸ್ ಆಗ್ತಾ ಇದೀವಿ ಹೆಂಗ್ ಹೆಲ್ಪ್ ಮಾಡುತ್ತೆ ಡಾಕ್ಟರ್? ಸಿ ಡೆಫಿನೆಟ್ಲಿ, ಈಗ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರು ಡಾಕ್ಟರ್ ಕೂಡ ನಾವೇನ್ ಹೇಳ್ತೀವಿ ಪೇಷಂಟ್ಸ್ಗೆ, ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್. ಅದು ಯಾವುದೇ ಕಾಯಿಲೆ ಆಗಿರಲಿ, ಆ ಕಾಯಿಲೆಗೆ ತಕ್ಕಂಗೆ ಲೈಫ್ ಸ್ಟೈಲ್ ಚೇಂಜಸ್ ಇದ್ದೇ ಇರುತ್ತೆ. ಔಷಧಿ ಎಷ್ಟು ಸಹಾಯ ಮಾಡುತ್ತೋ, ಈವನ್ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ಅಷ್ಟೇ ಮಟ್ಟಿಗೆ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಒಂದು ಕಾಯಿಲೆನ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಒಂದು ಕಾಯಿಲೆನ ವಾಸಿ ಮಾಡೋದಕ್ಕೆ ಅಂತ ಹೇಳ್ತೀವಿ ನಾವು. ಸೊ ಹಾಗಾಗಿ ಈ ಸ್ಟಾಕಿಂಗ್ಸ್ ಅನ್ನೋದು ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತಂದ್ರೆ ಕಂಪ್ರೆಸ್ ಮಾಡುವಂಥದ್ದು ಎಲಾಸ್ಟಿಕ್ ಇರುತ್ತೆ ಅದ್ರಲ್ಲಿ. ಸೊ ಇದು ಸಾಕ್ಸ್ ಥರ ಹಾಕೊಂಡಾಗ ಅದೊಂದು ಎಲಾಸ್ಟಿಕ್ ಟೆಂಡೆನ್ಸಿ ಇರೋದ್ರಿಂದ, ಮತ್ತು ಅದು ಕಂಪ್ರೆಸ್ ಮಾಡಿ ಹಿಡಿಯೋದ್ರಿಂದ ಆ ವೇನ್ಸ್ ಈಗ ದಪ್ಪ ಆಗಿರುವಂಥದ್ದು ಅದು ಪ್ರೆಸ್ ಮಾಡಿ ಕಂಪ್ರೆಸ್ ಹಿಡಿದಾಗ ಸ್ವಲ್ಪ ಸರ್ಕ್ಯುಲೇಷನ್ಗೆ ಫ್ರೀ ಫ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ.
ತೆಗೆದ ನಂತರ ಮತ್ತೆ ಆಟೋಮೆಟಿಕ್ ಅದೇ ರೀತಿ ಅದು ಪ್ರೆಷರ್ ಬಿಲ್ಡಪ್ ಆಗಿ ಆ ನರದಲ್ಲಿ ಆ ರಕ್ತನಾಳದಲ್ಲಿ ಮತ್ತೆ ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಕಾಯಿಲೆ ಕಡಿಮೆ ಆಗುವಂಥದ್ದಕ್ಕಿಂತ ಆ ಕಾಯಿಲೆನ ಅಲ್ಲಿಗೆ ಹಿಡಿಯುವಂಥ ಪ್ರಯತ್ನ ಆ ಒಂದು ಸ್ಟಾಕಿಂಗ್ಸ್ ಮಾಡೋ ಸಾಧ್ಯತೆ ಇರುತ್ತೆ. ಅದರಿಂದ ಆ ಪ್ರೆಷರ್ನ ಏನು ಮಾಡುತ್ತೆ ಅದು ಪ್ರೆಸ್ ಮಾಡಿ ಹಿಡಿಯೋದ್ರಿಂದ ಸ್ವಲ್ಪ ಫ್ರೀ ಫ್ಲೋ ಆಗೋದಕ್ಕೆ ಸಹಾಯ ಮಾಡುತ್ತೆ ಹೊರತು ಕಂಪ್ಲೀಟಾಗಿ ಅದೇ ಅವಾಯ್ಡ್ ಮಾಡಿಬಿಡುತ್ತೆ ಅನ್ನೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಔಷಧಿ ಕೂಡ ಬೇಕಾಗತ್ತೆ. ಮತ್ತೆ ಹಂತಕ್ಕೆ ಕಾಯಿಲೆ ತಲುಪೋದನ್ನು ಔಷಧಿ ಮುಖಾಂತರ ಆ ಒಂದು ರಕ್ತನಾಳಗಳಿಗೆ ಮತ್ತು ವ್ಯಾಲ್ಸ್ಗೆ ಸ್ಟ್ರೆಂತ್ಗೆ ಕೊಡ್ತಾ ಹೋಗ್ತೀವಿ. ಓಕೆ, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋಣ ಡಾಕ್ಟರ್. ಆಪರೇಷನ್ ಆದ ತಕ್ಷಣ ಎಲ್ಲರೂ ಕೂಡ ಹೆದರುತ್ತಾರೆ. ಈ ಆಪರೇಷನ್ ಅನ್ನೋದನ್ನ ಬದಿಗಿಟ್ಟು ಮಾತನಾಡಿದ್ರೆ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಸಿ, ಈಗ ಟ್ರೀಟ್ಮೆಂಟ್ ಅಂತ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರು ಕೂಡ ಇದರ ತಿಳ್ಕೊಳ್ಳುವಂಥದ್ದು ಡೆಫಿನೆಟ್ಲಿ ಮುಖ್ಯ. ಯಾಕಂದರೆ ಈಗ ಎಷ್ಟೋ ಪೇಷಂಟ್ಸ್ಗೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಅಥವಾ ಆಪರೇಷನ್ನ ಅಥವಾ ಔಷಧಿಯಲ್ಲಿ ಇದಕ್ಕೆ ತೊಗೊಂಡ್ರು ಮತ್ತೆ ತಿರ್ಗಿ ಆಪರೇಷನ್ನೇನ. ಸಿ, ಕೆಲವು ಯಾವ ಹಂತದಲ್ಲಿ ಪೇಷಂಟ್ ಬರ್ತಾರೆ ಅನ್ನೋದು ಕೂಡ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ. ಪ್ರತಿಯೊಬ್ಬರು ಪೇಷಂಟು ಒಂದೇ ಹಂತದಲ್ಲಿರಲ್ಲ, ಪ್ರತಿಯೊಬ್ಬ ಪೇಷಂಟ್ದು ಒಂದೇ ಕೆಲಸ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬಾಡಿ ರೆಸ್ಪಾನ್ಸ್ ಒಂದೇ ಥರ ಮಾಡುತ್ತೆ ಅಂತಲ್ಲ. ಸಿ, ಕೆಲವರಿಗೆ ತುಂಬ ಸಕ್ಸಸ್ ಸಿಕ್ಕಿರುವಂಥ ಕೇಸಸ್ ಇದ್ದಾವೆ, ಎಷ್ಟೋ ಮಟ್ಟಿಗೆ ಸಿವಿಯರಿಟಿ ಆಗಿರುವಂಥದ್ದು, ಈವನ್ ಸರ್ಜರಿ ಮಾಡಿ ಒಂದು ಟೈಮು ಎರಡು ಟೈಮ್ ಮಾಡಿಸ್ಕೊಂಡು ತಿರ್ಗಾ ನಮ್ಮ ಕಾಲಿನ ಶಕ್ತಿ ಪೂರ್ತಿನೇ ಕಳ್ಕೊಂಡು ತುಂಬ ದಪ್ಪ ಆಗಿಬಿಟ್ಟಿದೆ, ಸರ್ಕ್ಯುಲೇಷನ್ ಆಗ್ತಿಲ್ಲ, ಈಗ ಈವನ್ 15 ನಿಮಿಷ ನಿಂತ್ಕೊಳ್ಳೋಕ್ಕೂ ನಮ್ಗೆ ಆಗ್ತಾ ಇಲ್ಲ, 5-10 ನಿಮಿಷ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿದೆ, ಅಷ್ಟು ಮಟ್ಟಿಗೆ ಸಿವಿಯರಿಟಿಗೆ ತಲುಪಿರುವಂಥವ್ರು ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಪದೇ ಪದೇ ಕೂಡ ಆಪರೇಷನ್ ಮಾಡೋಕ್ಕಾಗೋದಿಲ್ಲ, ಡಾಕ್ಟರ್ಸ್ ಕೂಡ ಅದನ್ನು ರೆಕಮೆಂಡ್ ಮಾಡೋದಿಲ್ಲ ಪದೇ ಪದೇ ಕೂಡ. ಸೊ ಈ ಥರ ಸ್ಟೇಜಸ್ ಆಗಿರುವಂಥವ್ರು ಕೂಡ ಬಂದು ಔಷಧಿ ತೊಗೊಂಡು ಒಂದು ಹಂತಕ್ಕೆ ತಲುಪ ಇಂಪ್ರೂವ್ಮೆಂಟ್ಸ್ ಪಡ್ಕೊಂಡಿರುವಂಥವ್ರು ಕೂಡ ತುಂಬಾ ಇದ್ದಾರೆ. ಹಾಗಾಗಿ ಇನ್ನೂ ಅರ್ಲಿ ಸ್ಟೇಜಸಲ್ಲಿ ಔಷಧಿ ಮಾಡ್ದಂಗೆ ಇದ್ದಿದ್ರೆ ಇನ್ನೂ ತುಂಬ ಬೆನಿಫಿಟ್ ರಿಸಲ್ಟ್ಸ್ ಕೂಡ ಕೆಲವರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಪೇಷಂಟ್ಸ್ ಕೇಳುವಂಥದ್ದಿಷ್ಟೇ, ಯಾವ ಹಂತ ಇದೆ ಫಸ್ಟ್ ಒಮ್ಮೆ ಡಾಕ್ಟ್ರನ್ನ ಬಂದು ಭೇಟಿಯಾಗಿ, ಸೊ ಅದನ್ನು ನಾವು ನೋಡಿಕೊಂಡು ಡಿಸೈಡ್ ಮಾಡಿ, ನಾವು ಒಂದು ಎಷ್ಟೋ ಪೇಷಂಟ್ಸ್ಗೆ ವಿತೌಟ್ ಸರ್ಜರಿ ಹೆಲ್ಪ್ ಮಾಡಿರೋದ್ರಿಂದ ಸಾಕಷ್ಟು ನೀವು ಕೂಡ ಅವರಲ್ಲಿ ಒಬ್ಬರಾಗೋ ಚಾನ್ಸಸ್ಸು ಇರಬಹುದು. ಸೊ ನಾವು ಅದನ್ನು ಚೆಕ್ ಮಾಡಿ ಡಿಟೇಲ್ ಕೇಸ್ ತೊಗೊಂಡು ಅನಲೈಸ್ ಮಾಡಿದ ನಂತರನೇ ಯಾವ ಹಂತದಲ್ಲಿದೆ ಪೇಷಂಟ್ ಸ್ಟೇಜು, ಡಿಸೀಸ್ ಯಾವ ಸ್ಟೇಜಲ್ಲಿ ಪ್ರೋಗ್ರೆಸ್ ಆಗಿದೆ, ಪ್ರತಿಯೊಂದು ನಾವು ಕನ್ಸಿಡರ್ ಮಾಡಿ ಅವರ ದೇಹಕ್ಕೆ ಯಾವ ರೀತಿ ಲೈಫ್ ಸ್ಟೈಲ್ ಮಾಡಬೇಕಾಗತ್ತೆ. ಎಲ್ಲರಿಗೂ ನಾವು ಸ್ಟಾಕಿಂಗ್ಸ್ ಹಾಕೋಬೇಕು ಅಂತ ಹೇಳೋದಿಲ್ಲ, ಯಾಕಂದರೆ ಸ್ಟಾಕಿಂಗ್ಸು ಡೀಪ್ ವೇನ್ಸ್ಗೆ ಕೆಲವರಿಗೆ ಎಫೆಕ್ಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಅಲ್ಸರ್ ಆಗಿರೋಂಥವ್ರಿಗೆ ಇದ್ದರೆ ಡೆಫಿನೆಟ್ಲಿ ಸ್ಟಾಕಿಂಗ್ಸ್ ಹಾಕ್ಕೊಂಡ್ರೆ ಅದು ಪ್ರೆಷರು, ಈವನ್ ಒಳ್ಳೆ ಬ್ಲಡ್ಗೂ ಪ್ರೆಷರ್ ಹಾಕುತ್ತೆ, ಅದು ಆರ್ಟ್ರೀಸ್ಗೆ ಕೂಡ ಸ್ಟಾಕಿಂಗ್ಸ್ ಪ್ರೆಸ್ ಮಾಡುತ್ತೆ, ಆಮೇಲೆ ಪ್ಯೂರಿಫೈಡ್ ಬ್ಲಡ್ ಕೂಡ ಫ್ಲೋ ಆಗೋದಕ್ಕೆ ಕಷ್ಟ ಆಗುತ್ತೆ ಆ ಒಂದು ಕಾಲಿಗೆ. ಸೊ ಪ್ಯೂರಿಫೈಡ್ ಬ್ಲಡ್ ಫ್ಲೋ ಆಗಲಿಲ್ಲ ಅಂದರೆ ಅಗೇನ್ ಅಲ್ಸರ್ ಹೀಲ್ ಆಗೋದಕ್ಕೂ ಮತ್ತಷ್ಟು ಕಷ್ಟ ಆಗುತ್ತೆ. ಹಾಗಂದರೆ ಸೊ ಸ್ಟಾಕಿಂಗ್ಸ್ ಕೂಡ ನಾವು ಯಾರಿಗೆ ಮುಖ್ಯವಾಗಿ ಬೇಕಾಗತ್ತೆ, ಯಾರಿಗೆ ಬೇಡ, ವೈದ್ಯರ ಸಲಹೆ ತಗೊಂಡ ನಂತರ ಅವ್ರಿಗೆ ಪ್ರಿಫರ್ ಮಾಡುವಂಥದ್ದು ತುಂಬಾನೇ ಉತ್ತಮ. ಅದನ್ನು ನಾವು ಪೇಷಂಟ್ ಎಕ್ಸಾಮಿನೇಷನ್ ಮಾಡಿ ಅವರ ಡೀಟೇಲ್ ಹಿಸ್ಟ್ರಿ ತಗೊಂಡು ತಿಳಿಸ್ಕೊಡ್ತೇವೆ. ಡಾಕ್ಟರ್, ಈಗ ವೆರಿಕೋಸ್ ವೆನ್ಸ್ ಆಗಿರುತ್ತೆ ಗಂಡು ಮಕ್ಕಳಿಗೋ ಅಥವಾ ಹೆಣ್ಣು ಮಕ್ಕಳಿಗೋ, ಆ ವೆರಿಕೋಸ್ ವೆನ್ಸ್ ಆಗಿ ಅದು ಅತಿ ಅಂದ್ರೆ ಮಿತಿ ಮೀರಿ ಗಾಯಗಳು ಕೂಡ ಆಗಿರುತ್ತೆ, ಅದು ಯಾವ ಹಂತ, ಸೊ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಸಿ, ಡೆಫಿನೆಟ್ಲಿ, ಯಾಕಂದ್ರೆ ಸ್ಟೇಜಸ್ ಅಂತ ನೋಡಿದಾಗ ಒಂದು ಸ್ಪೈಡರ್ ವೇನ್ಸ್ ಇದೆಯಾ ಅಥವಾ ವೆರಿಕೋಸ್ ವೇನ್ಸ್ ಇದೆಯಾ, ವೆರಿಕೋಸ್ ಎಕ್ಸಿಮಾ ಸ್ಟೇಜ್ ಅಲ್ಲಿ ಇದಾರಾ ಅಥವಾ ವೆರಿಕೋಸ್ ಅಲ್ಸರ್ ಸ್ಟೇಜಸ್ ಅಲ್ಲಿ ಇದಾರಾ. ಈಗ ಅಲ್ಸರ್ ಸ್ಟೇಜಸ್ ಅಂತಂದಾಗ ಡೆಫಿನೆಟ್ಲಿ ಕೆಲವರಿಗೆ ಬ್ಲಡ್ ಕ್ಲಾಟ್ ಆಗಿನೂ ಅಲ್ಸರ್ ಆಗಬಹುದು, ಒಡ್ಕೊಂಡು ಹುಣ್ಣಾಗಬಹುದು ಅಥವಾ ಬ್ಲೀಡಿಂಗ್ ಆಗಬಹುದು, ಇದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ನಾವು. ಡೀಪ್ ವೇನ್ ಥ್ರೋಂಬಸ್ ಅಂತ ಹೇಳ್ತೀವಿ ಅಥವಾ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಕರಿತೀವಿ, DVT ಅಂತ ಕರಿತೀವಿ. ಇದೆಲ್ಲ ಒಂದು ವೆರಿಕೋಸ್ ವೇನ್ಸ್ ತುಂಬ ದೀರ್ಘಕಾಲದಿಂದ ಇದ್ದಲ್ಲಿ ಕಾಂಪ್ಲಿಕೇಶನ್ಗೆ ಹೋಗಬಹುದು. ಸೊ ಈಗ ಅಲ್ಸರ್ ಆಗಿದೆ ಅಂದಾಗ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಹುಣ್ಣಾಗಿದೆ, ಯಾವುದೇ ಒಂದು ಗಾಯ ಅಲ್ಲಿ ಆಗಿದೆ ಅಂದಾಗ, ಗಾಯ ಬೇಗ ಒಣಗ್ತಾ ಇಲ್ಲ ಅಂದಾಗ ಅದು ಅಲ್ಸರ್ ಅಂತ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಪ್ರಾಪರ್ ಹೈಜೀನ್ ಆಗಿ ಮಾಡ್ಕೋಬೇಕು, ಸ್ವಲ್ಪ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ಹೈಜಿನಿಕ್ ಮೆಷರ್ಸ್ ತೊಗೋಬೇಕು. ಸೊ ಇನ್ಫೆಕ್ಷನ್ ಆಗಲಿದ್ದಂಗೆ ನೋಡ್ಕೋಬೇಕು, ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಾಗ ಆ ಗಾಯ ಒಣಗೋದಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಸರ್ಕ್ಯುಲೇಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಡೀಟೇಲ್ಸ್ ಕೊಟ್ಟರೆ ಧನ್ಯವಾದ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ ಆಶಾರಾಣಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಅಡ್ರೆಸ್ ಈ ರೀತಿಯಾಗಿರುತ್ತೆ. ಡಾಕ್ಟರ್ ಆಶಾರಾಣಿ ಹೋಮಿಯೋಪತಿ ವೈದ್ಯರು, ನಮ್ಮ ವೈದ್ಯಶಾಲಾ, ಇನ್ನಿಯವರ ಶಾಖೆಗಳು ಬೆಂಗಳೂರಿನ ಮಲ್ಲೇಶ್ವರಂ, ಜಯನಗರ, ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಹೊಸಪೇಟೆಯಲ್ಲಿ ಶಾಖೆಗಳಿದೆ. ಇನ್ನು ಫೋನ್ ನಂಬರ್ ಈ ರೀತಿಯಾಗಿದೆ, 1800-572-2222. ಮತ್ತೊಂದು ನಂಬರ್ 0804-6646-777. ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ TV.